ಇವತ್ತು ಚವಳಿಕಾಯಿ ಮಾಡ್ತಾ ಇದ್ದೀನಿ. ಕುದಿಸಿ ಬಸ್ತು ಒಗ್ಗರಣೆ ಕೊಡ್ತಾರ? ಇಲ್ಲ, ನಾನು ಉರಿತೀನಿ. ಎಳೆಯೋದವ ಸ್ವಲ್ಪ ಉರಿದು ಇದಕ್ಕೇನೇನು ಹಾಕ್ಬೇಕು ಅಲ್ಲ, ಒಂದೆರಡು ಸ್ಪೂನಷ್ಟು ಎಳ್ಳು ತೊಗೊಂಡಿನಿ, ಒಂದು ಈರುಳ್ಳಿ ತೊಗೊಂಡಿನಿ, ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನ ಹುರಿದು ಮಿಕ್ಸಿಗೆ ಹಾಕಿಟ್ಕೊಂಡು ಈಗ ಎಳ್ಳು ಹಾಕ್ತಾ ಇದ್ದೀನಿ. ಗೌರಿಕಾಯಿ ಅಂತಾರ, ಚಳಿಕಾಯಿ ಅಂತಾರ, ಎರಡು ಅಂತಾರ. ಇವನ್ನ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಇರ್ತೇವ ಸಾಕು, ಚಟ ಚಟ ಅಂತಾವಲ್ಲ. ಈಗ ಒಂದೆರಡು ಹಸಿಮೆಣಸಿನ್ಕಾಯಿ ಹುರಿದು ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕೋದು. ಒಂದು ಮೂರು ಬೆಳ್ಳುಳ್ಳಿ, ಏನು ಉಪ್ಪು, ಈಗ ಚುಳಕ ಹಾಕ್ತಾ ಇದ್ದೀನಿ. ಒಣ ಮಿಕ್ಸಿ ತಗ, ಸ್ವಲ್ಪ ನೀರು ಹೊಲ್ದವಲ್ಲ ತೊಳೆದು ಹಾಕಿನಿ, ಅವ್ನು ನೀರು ಹೋಗೋಗಂತ ಸ್ವಲ್ಪ ಇವನ್ನ ಮಿಕ್ಸಿಗೆ ಹಾಕೊಂಬರ್ಬೇಕು. ಎಳ್ಳು ಪುಡಿ ಮಾಡ್ಕೊಂಬರ್ಬೇಕು. ಮಜ್ಜಿಗೆ ಅನ್ನ ಅಲ್ಲ, ಹಾಂ, ಈ ಥರ ರುಬ್ಬಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡೇ ರುಬ್ಬಿದ್ರು ಎಲ್ಲ ಥರ ಮಾಡಿ ಇವನ್ನ ಹಾಕೊಂಡು ಈಗ ತೆಗೆದು ಮಾಡಬೇಕು. ನೋಡ ಹವ್ಯಾಸ ಬೇವರು ಮೆತ್ತಗಾಗ ಈರುಳ್ಳಿ ಕುಯ್ದು ಚೆನ್ನಾಗಿ ಹುರಿದೀನಿ, ಕಪ್ಪಾಗಿ ನೋಡ್ರಿ ಚೆನ್ನಾಗಿ ಸುಟ್ಟವಲ್ಲ. ಈಗ ಗಿರಿಗೆ ಹಾಕ್ತೀನಿ ಒಂದು ಸ್ಪೂನು, ಎರಡು ಸ್ಪೂನ್ ಸಾಕು ಸಾಸಿಗೆ, ಜೀರಿಗೆ, ನೀರು ಕೂಡ ಉಪಯೋಗ ಚೆಲ್ಲಿಬಿಡ್ತಾರೆ. ನೀವು ಮುರಿದು ಬಿಟ್ರೆ ಇದ್ರ ಶಕ್ತಿನೂ ಬರ್ತಾ ಚೆಲ್ಲೋದೇ ಇಲ್ಲ, ಅದಕ್ಕೆ ಎಳೆದಿರೋದಕ್ಕೆ ಚಲೋ ಆಯಿತು. ಏನೋ ಒಂದು ಕುದಿಸಿ ಬಸ್ತು ಮಾಡಿದ್ರೆ ಅದರಲ್ಲಿ ಏನಿರಲ್ಲ, ಆಲೂಗಡ್ಡೆ ಹಂಗೆ ಕುದಿಸಿ ಬಸ್ತು ಮಾಡಿ ಹಸಿರಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ತೊಳೆದು. ತುಂಬ ರುಚಿ ಇರ್ತದೆ ಚಪಾತಿಗೆ, ಜೋಳದ ರೊಟ್ಟಿಗೆ ಸ್ವಲ್ಪ ಹತ್ತಷ್ಟು ನಾವು ಸಾಕು. ಕೈ ನೀರು ಇದು ಹಸಿಮ್ ಪುಳಿ ನೋಡಂತ ಹುರಿದದ್ದು ಇದು ಎಷ್ಟು ಬೇಕಷ್ಟು ಹಾಕ್ಕೋಬೇಕು, ಜಾಸ್ತಿ ಆದರೆ ಜಾಸ್ತಿ ಇಲ್ಲಲ್ಲ ಸ್ವಲ್ಪ. ಒಂದು ಸ್ಪೂನ್ ಹಾಕಿನಿ, ಇನ್ನೊಂದು ಸ್ಪೂನ್ ಸಾಕು ಅನ್ನಿಸ್ತೈತೆ. ಜಾಸ್ತಿ ಕಷ್ಟ ಹಾಕ್ಕೋಬೇಕು ನೋಡಿ, ಎರಡು ಸ್ಪೂನ್ ಹಾಕೋದ್ರಾಗ ಸರಿ ಹೋಯ್ತು ಸತ್ತೆಲ್ಲ. ಬಟ್ಲಕ್ಕೆ ಹಾಕಿಂತ ಇದರಲ್ಲೇ ಬಿಟ್ಟರೆ ಸ್ವಲ್ಪ ಮೆತ್ತಗಾಗ್ತದೆ.